ಒಂದಾನೊಂದು ಕಾಲದಲ್ಲಿ ಸಿಂಹವೊಂದು ಕಾಡಿನಲ್ಲಿ ಮಲಗಿದ್ದಾಗ ಇಲಿಯೊಂದು ತನ್ನ ದೇಹವನ್ನು ಮನರಂಜನೆಗಾಗಿ ನೆಗೆಯತೊಡಗಿತು. ಇದರಿಂದ ಸಿಂಹದ ನಿದ್ರೆಗೆ ಭಂಗ ಉಂಟಾಗಿ ಮೇಲೆದ್ದು ಕೋಪವೂ ಬಂತು. ಆದರೆ ಅವನು ಇಲಿಯನ್ನು ತಿನ್ನಲು ಸಂಭವಿಸಿದ ತಕ್ಷಣ ಇಲಿಯು ಅವನನ್ನು ಮುಕ್ತಗೊಳಿಸುವಂತೆ ವಿನಂತಿಸಿತು ಮತ್ತು ತನಗೆ ಅದು ಅಗತ್ಯವಿದ್ದರೆ ಅವನು ಖಂಡಿತವಾಗಿಯೂ ಸಿಂಹದ ಸಹಾಯಕ್ಕೆ ಬರುತ್ತೇನೆ ಎಂದು ಅವನಿಗೆ ಪ್ರಮಾಣ ಮಾಡಿದನು. ಇಲಿಯ ಈ ಸಾಹಸವನ್ನು ಕಂಡು ಸಿಂಹವು ನಕ್ಕಿತು. ಕೆಲವು ತಿಂಗಳುಗಳ ನಂತರ ಒಂದು ದಿನ ಕೆಲವು ಬೇಟೆಗಾರರು ಬೇಟೆಯಾಡಲು ಕಾಡಿಗೆ ಬಂದು ಸಿಂಹವನ್ನು ಅವರ ಬಲೆಗೆ ಹಿಡಿದರು. ಅದೇ ವೇಳೆ ಆತನನ್ನು ಮರಕ್ಕೆ ಕಟ್ಟಿ ಹಾಕಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ತೊಂದರೆಗೊಳಗಾದ ಸಿಂಹ ತನ್ನನ್ನು ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿತು, ಆದರೆ ಏನನ್ನೂ ಮಾಡಲಾಗಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಜೋರಾಗಿ ಗರ್ಜಿಸಲು ಪ್ರಾರಂಭಿಸಿದರು. ಅವನ ಗರ್ಜನೆ ದೂರದವರೆಗೆ ಕೇಳಿಸಿತು. ಇಲಿಯು ಹತ್ತಿರದ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದಾಗ ಸಿಂಹದ ಗರ್ಜನೆಯನ್ನು ಕೇಳಿದಾಗ ಸಿಂಹವು ತೊಂದರೆಯಲ್ಲಿದೆ ಎಂದು ಅರಿತುಕೊಂಡಿತು. ಇಲಿಯು ಸಿಂಹವನ್ನು ತಲುಪಿದ ತಕ್ಷಣ ಅವನು ತಕ್ಷಣವೇ ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕಡಿಯಲು ಪ್ರಾರಂಭಿಸಿದನು ಮತ್ತು ಇದರಿಂದಾಗಿ ಸಿಂಹವು ಸ್ವಲ್ಪ ಸಮಯದಲ್ಲಿ ಮುಕ್ತವಾಯಿತು ಮತ್ತು ಇಲಿಗೆ ಧನ್ಯವಾದ ಹೇಳಿತು. ನಂತರ ಇಬ್ಬರೂ ಒಟ್ಟಿಗೆ ಕಾಡಿನ ಕಡೆಗೆ ಹೋದರು.